ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಮತ್ತೆ ಕೋವಿಡ್ ಕೊರೋನಾ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶ್ವಾಸಕೋಶ ಅರ್ಥಾತ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತು ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯ ಕಷಾಯವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋ ವಿಚಾರ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂಗು ಬರುತ್ತೆ ಗಂಟಲು ಬರ್ತದೆ ಥ್ರೋಟ್ ಇಲ್ಲಿವರೆಗೂ ಗಂಟ್ಲವರೆಗೂ ಇಲ್ಲಿಂದ ಮೇಲೆ ಬರೋ ಅಂಥದ್ದೆಲ್ಲರೂ ಕೂಡ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತಾರೆ ಇದು ಇನ್ಫೆಕ್ಷನ್ ಫಸ್ಟ್ ಆಗ್ತದೆ ಇಲ್ಲೇ ನಾವು ತಲೆ ಹಿಡಿದುಬಿಟ್ರೆ ಆ ಇನ್ಫೆಕ್ಷನ್ ಒಳಗೆ ಸ್ಪ್ರೆಡ್ ಆಗಲ್ಲ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಬ್ರಾಂಚಿಯೋಲ್ಸ್ ಲಂಗ್ಸ್ ಒಳಭಾಗದ್ದು ಸೊ ಇದಕ್ಕೆ ದಿ ಬೆಸ್ಟ್ ಕಷಾಯ ಅಂತಂದರೆ ತ್ರಿಕಟು ಕಷಾಯ ತ್ರಿಕಟು ಅಂತಂದರೆ ಯಾವುವು ಖಟು ಕಟು ಅಂದರೆ ಖಾರ ಮೂರು ವಿಧವಾದಂತಹ ಖಾರವನ್ನು ಹೊಂದಿರುವಂತಹ ದ್ರವ್ಯಗಳು ಖಾರವನ್ನು ಹೊಂದಿರುವಂತಹ ದ್ರವ್ಯಗಳು ಕಫವನ್ನು ಕರಗಿಸ್ತವೆ ಹರ ಕಫ ಹರ ಈ ಸ್ನಿಗ್ಧ ಗುಣವನ್ನು ಹೋಗಲಾಡಿಸ್ತದೆ ಹಂಗಾಗಿ ತ್ರಿಕಟು ಕಷಾಯ ಯಾವು ತ್ರಿಕಟುಗಳು ಅಂದರೆ ಯಾವ್ಯಾವು ಶುಂಠಿ ಮರೀಚ ಮತ್ತು ಪಿಪ್ಪಲಿ ಇವಕ್ಕೆ ತ್ರಿಕಟು ಅಂತ ಹೇಳ್ತಾರೆ ಶುಂಠಿ ಅಂದರೆ ಗೊತ್ತು ನಿಮಗೆ ಶುಂಠಿ ಮರೀಚ ಅಂದರೆ ಗೊತ್ತಿಲ್ಲ ನಿಮಗೆ ಮರೀಚ ಅಂತಂದರೆ ಮೆಣಸು ಮೆಣಸು ಅಂತಂದರೆ ಮೆಣಸಿನ ಕಾಳು ಮೆಣಸಿನಕಾಯಿ ಅಲ್ಲ ಮೆಣಸಿನ ಕಾಳು ಪಿಪ್ಪಲಿ ಪಿಪ್ಪಲಿ ಅಂದ್ರೆ ಹಿಪ್ಪಲಿ ಶುಂಠಿಯ ಚೂರ್ಣವನ್ನು ತಗೊಳ್ಳಿ ಮರೀಚ ಮೆಣಸಿನ ಕಾಳಿನ ಚೂರ್ಣವನ್ನು ತಗೊಳ್ಳಿ ಪಿಪ್ಪಲಿ ಹಿಪ್ಪಲಿಯ ಚೂರ್ಣವನ್ನು ತಗೊಳ್ಳಿ ಇವು ಮೂರು ಚೂರ್ಣಗಳನ್ನು ಸಮವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ತ್ರಿಕಟು ಚೂರ್ಣ ಅಂತ ಹೇಳೋದು ಈ ತ್ರಿಕಟು ಚೂರ್ಣವನ್ನು ಒಂದು ದದ್ದಲ್ಲಿ ಹಾಕಿಟ್ಕೊಳ್ಳೋದು ಇದನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಇದರ ಕಷಾಯವನ್ನು ಮಾಡಬೇಕು ಹೆಂಗೆ ಎರಡು ಲೋಟ ನೀರಿಗೆ ಅರ್ಧ ಚಮಚ ತ್ರಿಕಟು ಚೂರ್ಣವನ್ನು ಹಾಕಿ ಎರಡು ಲೋಟ ನೀರು ಒಂದು ಲೋಟಕ್ಕೆ ದಿವಸ ಆಗಿ ಕುದ್ದು 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 ಒಂದು ಲೋಟ ಆಗಬೇಕು ಆಮೇಲೆ ಅದನ್ನು ಸೋಸಿ ಸೋಸಿ ನಂತರ ಬೇಕಿದ್ದರೆ ಒಂದಿಷ್ಟು ಬೆಲ್ಲವನ್ನು ಹಾಕಳಿ ರುಚಿಗೋಸ್ಕರ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಊಟ ತಿಂಡಿಗಿಂತ ಮುಂಚೆ ಸತತವಾಗಿ ಏಳು ದಿನ ತೊಗೊಂಡ್ಬಿಟ್ರೆ ನಿಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವ ಇನ್ಫೆಕ್ಷನ್ಸು ಕಡಿಮೆ ಆಗ್ತವೆ ಕಫನು ಕರಗುತ್ತೆ ಕಫ ಕಫಗಟ್ಟಿಯಾಗಿರೋದು ಕರಗಿ ಹೊರಗಡೆ ಬರ್ತದೆ ಉಸಿರಾಟದ ತೊಂದರೆ ಇದ್ರೆ ಸರಾಗ ಆಗ್ತದೆ ಉಸಿರಾಟ ಫ್ರೀ ಆಗ್ತದೆ ಲಂಗ್ಸ್ ಇನ್ಫೆಕ್ಷನ್ಸು ಕಡಿಮೆ ಆಗ್ತಾ ಬರ್ತದೆ ಏಳು ದಿವಸಕ್ಕೂ ಕಡಿಮೆ ಆಗಿಲ್ಲ ಅಂತಂದ್ರೆ ನೀವು ಹದಿನಾಲ್ಕು ದಿವಸನೂ ತಗೋಬೋದು ಹದಿನಾಲ್ಕು ದಿವಸಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಕೆಲವರಿಗೆ ಉಷ್ಣ ಆಗುವಂತಹ ಸಾಧ್ಯತೆ ಸೊ ಹದಿನಾಲ್ಕು ದಿವಸದ ನಂತರವೂ ಸೊ ಸ್ವಲ್ಪ ಏನಾದ್ರು ಇತ್ತು ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗ್ತದೆ ಸೊ ತ್ರಿಕಟು ಕಷಾಯದ ಮಹತ್ವವನ್ನು ನಾನು ಹೇಳ್ಕೊಟ್ಟಿದ್ದೇನೆ ಇದು ಏನು ವಿಶೇಷವಾಗಿ ವಿಪರೀತವಾಗಿ ಖರ್ಚು ಮಾಡೋಂಥ ಅವಶ್ಯಕತೆ ಇರಲ್ಲ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮವಂತೂ ಇರಲ್ಲ ಇದನ್ನು ಮಕ್ಕಳು ಬಳಕೆ ಮಾಡಬಹುದು ಪುರುಷರು ಸ್ತ್ರೀಯರು ಲಿಂಗಭೇದ ಇಲ್ಲ ವಯೋಭೇದ ಇಲ್ಲ ಯಾರು ಬೇಕಾದರೂ ಬಳಕೆ ಮಾಡ್ಕೊಂಡ್ಲಿಕ್ಕೆ ಅವಕಾಶ ಇದೆ ಸೊ ಇವತ್ತೇ ಹೋಗಿ ತ್ರಿಕಟು ಚೂರ್ಣವನ್ನು ತಂದು ಕಷಾಯವನ್ನ ಮಾಡ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಗ್ಯಾಸ್ಟ್ರಿಕ್ ಇರೋಂಥವ್ರು ಊಟದ ನಂತರ ತಗಳಿ ಗ್ಯಾಸ್ಟ್ರಿಕ್ ಇಲ್ಲದೆ ಇರೋ ಅಂಥವ್ರು ಊಟಕ್ಕೆ ಮುಂಚೆ ತಗಳಿ ಬಿ ಪಿ ಇರಲು ತಗೋಬಹುದು ಶುಗರ್ ಇರೋರು ತಗೋಬಹುದು ಥೈರಾಯ್ಡ್ ಸಮಸ್ಯೆ ಇರೋಂಥವ್ರು ತಗೋಬೋದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ ಧನ್ಯವಾದಗಳು ವೀಕ್ಷಕರು